ಎರಡರಿಂದ ಹನ್ನೆರಡುವರೆಗಿನ ತಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡರಿಂದ ಹನ್ನೆರಡುವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2024 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮನ್ನಿಸಬೇಕು. 2024 ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಲು. ಅಲ್ಲ ಅಲ್ಲ, ಒಂದ್ ನಿಮಿಷ ಶಿಸ್ತಿನ ತೋಳಿ, ಆಮೇಲೆ ಇದನ್ನ ಮಾಡೋದು ಮಂಡನೆ ಮಾತ್ರ. ಅಲ್ಲ ಅಲ್ಲ, ಮಂಡನೆ ಮಾಡ್ಲಿಕ್ಕೂ ಅಷ್ಟೆ ಚರ್ಚೆ ಇಲ್ಲ ಇದರಲ್ಲಿ. ಇನ್ನು ವಿಚಾರದಲ್ಲಿ ಏನು ನಮ್ ಜೊತೆ ಚರ್ಚೆ ಮಾಡಿಲ್ಲ. ಸರ್ಕಾರದಲ್ಲೂ ತಂದಾಗ ಮತ್ತೆ ಚರ್ಚೆ ಮಾಡಿ ಎಲ್ಲಾರನು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡುವಂತದ್ದಾಗಿತ್ತು. ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನು ಮಾತಾಡಿಸ್ತೀವಿ, ಎಲ್ಲಾರನು ವಿಶ್ವಾಸಕ್ಕೆ ತಗೊಳ್ತೀವಿ. ಎಲ್ಲಿ ಮಾತಾಡಿದೀರಾ? ಈಗ ಅವಶ್ಯಕತೆ ಇಲ್ಲ ಸಚಿವರೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಮಂಡನೆ ಮಾಡಿದೀವಿ. ನಿಮ್ಮ ಚರ್ಚೆ ಮಾಡಿ ಸಚಿವರೇ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ. ಪ್ರಸ್ತಾವನೆ ಹೀಗಿದೆ, 2024 ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ನೀಡಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಮಣ್ಣೆ ಮಾಡುತ್ತೆ, ಮಣ್ಣೆ ಮಾಡುತ್ತೆ. ಮಂಡಿಸಬೇಕು ಅಧ್ಯಕ್ಷ. 2024 ಸಾಲಿನ ಗ್ರೇಟರ್ ಬೆಂಗಳೂರು ಮಂಡೆ ಮಂಡಿಸಿತು, ವಿಧೇಯಕ ಮಂಡಿಸಲಾಗಿದೆ. ಇದೊಂದು ಪ್ರೆಸೆಂಟೇಶನ್ ಮಾತ್ರ. ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಜನತಾದಳ ಎಲ್ಲರೂ ಸೇರ್ ಮಾಡಿದ್ರಿ. ಇವ್ರು ಏಕಾಏಕಿ ಮಾಡಿದ್ದಾರೆ. ಇದರಲ್ಲಿ ಇವ್ರಿಗೇನ್ ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ರಲ್ಲಿ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗಲೇ ಬೆಂಗಳೂರು ನರಕ ಆಗಿದೆ. ಕಸ ತೆಗೆಯೋರಿಲ್ಲ, ನರಕ ಆಗಿದೆ, ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದ್ ವರ್ಷದಿಂದ ಒಂದ್ ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಹೋಗ್ತಾ ಇಲ್ಲ, ಒಂದ್ ರೂಪಾಯಿ ಕೊಡಕ್ಕೂ. ಈಗ ಇದನ್ನ ಇನ್ನಷ್ಟು ದೊಡ್ಡ ಮಾಡೋದು, ಇನ್ ಮಾಡೋದು, ಇದ್ರಿಂದ ಏನ್ ಉಪಯೋಗ ಆಗ್ತದೆ? ಚರ್ಚೆ ಮಾಡಿ ಎಲ್ಲ ಎಂಎಲ್ಎಗಳು ಕರೆದು ಮಾಡ್ಬೇಕಾಯ್ತು. 27 ಮೀಟಿಂಗ್ ಕರೆದಿದ್ದಾರಲ್ಲ, ಏನಿತ್ತು? 27 ಮೀಟಿಂಗ್ ಕರೆದಿದ್ದಾರೆ. ಅಶ್ವತ್ ನಾರಾಯಣ ಅವರೇ, ಕಾಂಗ್ರೆಸ್ ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ರೆ, ಅದಕ್ಕೆ ಜನ ಮೆಂಬರ್ ಮಾಡಿದ್ರೆ ಕಾಂಗ್ರೆಸ್ ಅವ್ರನ್ನ ಅವ್ರ ಅಭಿಪ್ರಾಯ ತಗೊಂಡು ನಾವು ಮಾಡಿದ್ದು. ಯಾರು ಬೇಕು ಇಲ್ಲ, ಯಾರು ಅಧಿಕಾರಿಗಳು ಕೊಟ್ಟರು? ಅಧಿಕಾರಿಗಳಿಗೆ ಏನ್ ಗೊತ್ತಿದೆ? ಅವ್ರಿಗೆ, ಅವ್ರು ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದ್ ರಾಜ್ಯಕ್ಕೆ ಹೋಗ್ತಾರೆ. ಅವ್ರಿಗೇನು ಬದ್ಧತೆ ಇದೆ ಬೆಂಗಳೂರು ಬಗ್ಗೆ? ಅವ್ರಿಗೆ ಅವ್ರಿಗೇನ್ ಬದ್ಧತೆ ಇದೆ? ಈಗ ನಾವು ಬದುಕೋರು ಇಲ್ಲಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಾವು ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು ನಾವು. ಎಲ್ಲ ಪಕ್ಷ ಎಲ್ಲಿಂದ ಬಂದ್ರು? ಅವರು ಕಾಯ್ದೆ ಮಾಡ್ಬಿಟ್ಟು ಡೌಟ್ ಔಟ್ರೆ ಒಂದು ಸಮಿತಿಯನ್ನು ಮಾಡಿ ಶಾಸಕರು, ಒಂದು ರೀತಿ ಮರಣ ವಿಧಾನ ಪರಿಷತ್ತಿಂದ ವಿಧಾನಸಭೆಯಿಂದ ಒಂದೇ ಇದು ನೋಡಿ.
ಇದು ಸೆನ್ಸೇಷನ್ ವಿಷಯ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು, ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ ಚಿತ್ರ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮ್ಗೆ. ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಬೆಂಗಳೂರು ನಗರ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ಚರ್ಚೆ ಮಾಡಿ, ದೇಶನ ಭಾಗ ಮಾಡ್ಬಿಡಿ, ಚರ್ಚೆ ಮಾಡಿ. ಏನ್ ಭಾಗ ಬೆಂಗಳೂರು ಸರ್ವನಾಶ ಚರ್ಚೆ ಮಾಡಿ ಈಗಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ ಸರ್. ಒಂದು ನಿಮಿಷ ಸರ್, ಈಗ ರಾಮಲಿಂಗಾರೆಡ್ಡಿ ನಾನು ಇವಾಗ ಇಲ್ಲಿದ್ದೀವಿ. ನಾವಿಬ್ರು 1983 ಬೆಂಗಳೂರು ನಗರಸಭೆಗೆ ಸದಸ್ಯರಾಗಿದ್ವಿ. ಬಟ್ ನಿಮ್ಮ ಇವಾಗ ರಾಮಮೂರ್ತಿ ಬೇರೆಯವರೆಲ್ಲರೂ ಕೂಡ ಇವಾಗ ಬಂದಿದ್ದಾರೆ 1983-96 ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು, 80 100 ಮಾಡೋದು, ಆಮೇಲೆ 198 ಆಯಿತು. ಈಗ 243 ನಮ್ಮ ಕಾಲದಲ್ಲಿ ಸಮಿತಿ ಮಾಡಿ ರಘುವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಒಂದು ತಂದುಬಿಟ್ಟಿದ್ದಾರೆ. ಇದರದು ಸಾಧಕ ಬಾಧಕ ಒಂದು ಡಿಬೇಟ್ ಅಲ್ಲಿ ಆಗೋದಿಲ್ಲ, ಒಂದು ಡಿಬೇಟ್ ಅಲ್ಲಿ ಆಗೋದಿಲ್ಲ. ನಿಜ, ಬೆಳಗ್ಗೆ ಶಿವಕುಮಾರ್ ಅವರು ಹೇಳಿದ್ರು ನಾವು 1-10 ಇಟ್ಕೊಂಡಿದ್ದೀವಿ, ಎಷ್ಟು ಸರಿಯಾದಿಲ್ಲ, ಅಲ್ಲಿವರೆಗೂ ಬೆಳೆಯಕ್ ಬಿಡೋದಿಲ್ಲ, ಏನೇನೋ ಹೇಳಿದ್ದಾರೆ ವಿತ್ ಗುಡ್ ಇಂಟೆನ್ಷನ್ಸ್. ಆದ್ರೆ ಇದು ನಮ್ದು ಒಂದು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆ ಕಾರ್ಪೊರೇಷನ್ನು ಮೇಲ್ಗಡೆ CM ಇವೆಲ್ಲ ಚರ್ಚೆ ಮಾಡೋಕ್ಕಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ ಟು ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೂ ಇಸ್ ಅ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಗ್ರೇಟ್ ಬ್ಯಾಂಗ್ಳೂರ್ ಹೂ ವಾಂಟ್ಸ್